ಫಸ್ಟು ನೀವು ಗಿನ್ನೆಸ್ ರೆಕಾರ್ಡ್ ಮಾಡಲೇಬೇಕು ಅಂತ ಒಂದು ಗೋಲ್ ಸೆಟ್ ಮಾಡ್ಕೊಂಡು ಮಾಡಿದ್ರ ಅಥವಾ ಅದು ಆಕ್ಸಿಡೆಂಟಲಿ ಅದೊಂದು ಗಿನ್ನೆಸ್ ರೆಕಾರ್ಡ್ ಆಗಿದೆಯಾ? ನಾನು ಚಿಕ್ಕ ಹುಡುಗ ಇದ್ದಾಗ ಟಿ ವಿಲಿ ಒಬ್ಬರ ಬಗ್ಗೆ ತೋರಿಸ್ತಾ ಇದ್ರು, ಅವರು ಪುಷಪ್ಸು ಕಂಟಿನ್ಯೂಸ್ ಆಗಿ ಒಂದು 110 ಹೊಡೆದ್ಬಿಟ್ಟು ವರ್ಲ್ಡ್ ರೆಕಾರ್ಡ್ ಮಾಡ್ತಾರೆ. ಆವಾಗ ಈ ಥರ ನಾನು ಫಿಟ್ನೆಸ್ಸಲ್ಲಿ ಏನಾದರೂ ಮಾಡಿಬಿಟ್ಟು ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ ಮಾಡಬೇಕು ಅಂತ ಆವಾಗಲಿಂದ ತುಂಬ ಆಸೆ ಇತ್ತು. ಆದರೆ ಕಮಿಟ್ಮೆಂಟ್ಸಿಂದ ಇಷ್ಟು ದಿನ ಟ್ರೈ ಮಾಡೋಕ್ಕಾಗಿರಲಿಲ್ಲ. ಆದರೆ ಇವಾಗ ಈ ಸಿಚುವೇಶನ್ನು ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಭೂಮಿಕಾ ಗಾಂಧಿ. ಸೊ ಇವಾಗ ನಾನಿರೋದು ತುಮಕೂರಲ್ಲಿರುವಂಥ ಒಂದು ಫೇಮಸ್ ಜಿಮ್ ಅಂದರೆ ಫಿಟ್ನೋಹಾಲಿಕ್ ಜಿಮ್ಮಲ್ಲಿ. ಸೊ ಫಿಟ್ನೋಹಾಲಿಕ್ ಜಿಮ್ಮಿಗೆ ನಾನು ಯಾಕೆ ಬರ್ತಿದ್ದೀನಿ ಅಂತ ಅಂದ್ಕೊಂಡ್ರೆ, ಸೊ ಈಗ ನಾನು ಫಿಟ್ನೋಹಾಲಿಕ್ ಜಿಮ್ಮಿಗೆ ಬಂದಿರೋ ಒಂದೇ ಕಾರಣ ಏನಂದರೆ ಇಲ್ಲಿರೋ ಒಬ್ಬ ಟ್ರೈನರ್ನ ನಾನು ಇಂಟರ್ವ್ಯೂ ಮಾಡೋಕೆ ಬಂದಿದ್ದೀನಿ. ಸೊ ಜಿಮ್ ಅಂದರೆ ಎಲ್ರಿಗೂ ಗೊತ್ತು, ಜಿಮ್ಮಿಗೆ ಯಾಕೆ ಬರ್ತಾರೆ? ಐದರ್ ತುಂಬ ದಪ್ಪ ಇರೋರು ಸಣ್ಣ ಆಗಕ್ಕೆ ಬರ್ತಾರೆ, ಇಲ್ಲ ಹುಡುಗರು ಬಾಡಿ ಬಿಲ್ಡ್ ಮಾಡಬೇಕು ಅಂತ ಅಂದ್ಕೊಂಡು ಬರ್ತಾರೆ. ಈಗಾಗಲೇ ಹುಡುಗರೇನು ಸಾಕಷ್ಟು ಹುಡುಗೀರು ಕೂಡ ಬಾಡಿ ಬಿಲ್ಡ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟನ್ನ ಬಂದಿದ್ದಾರೆ. ಸೊ ಈ ಒಂದು ಕಾನ್ಸೆಪ್ಟು ತುಂಬ ಜನಕ್ಕೆ ಇರೋದ್ರಿಂದ, ಸೊ ಬಾಡಿ ಬಿಲ್ಡಿಂಗ್ ಅಂದರೆ ತುಂಬ ಈಸಿ ಅಂತೂ ಅಲ್ಲ. ಸೊ ನಾವು ಏನೇ ಒಂದು ಗೋಲ್ನ ಅಚೀವ್ ಮಾಡಬೇಕು ಅಂದರೂ ನಮಗೊಬ್ಬರು ಟ್ರೈನರ್ ಇರಬೇಕು. ಸೊ ಇವತ್ತು ನಾನು ಅಂತಹ ಒಬ್ಬ ಟ್ರೈನರ್ನ ನಾನು ಇಂಟರ್ವ್ಯೂ ಮಾಡ್ತೀನಿ. ಇವರೊಬ್ಬ ಸಾಮಾನ್ಯ ಟ್ರೈನರ್ ಅಲ್ಲ, ಸಾಧಕ ಟ್ರೈನರ್. ನಾನು ಯಾಕೆ ಸಾಧಕ ಟ್ರೈನರ್ ಅಂತ ಹೇಳ್ತಿದ್ದೀನಿ ಅಂತ ಅನ್ಕೊಂಡ್ರ, ಎಸ್, ಇವರು ಗಿನ್ನೆಸ್ ದಾಖಲೆಯತ್ತ ಪ್ರಯಾಣನ ನಡೆಸ್ತಾ ಇದ್ದಾರೆ. ಸೊ ಹೇಗೆ ಅಂದರೆ, ಸಿಂಗಲ್ ಲೆಗ್ ಸಿಂಗಲ್ ಹ್ಯಾಂಡಲ್ಲಿ 9 kg ವೆಯ್ಟ್ ಹಾಕ್ಕೊಂಡು 33 ಕೌಂಟ್ಸ್ ಅಷ್ಟು ಪುಷಪ್ಸ್ ಮಾಡ್ತಾ ಇದ್ದಾರೆ. ಸೊ ಇಂತಹ ಒಬ್ಬ ಟ್ರೈನರ್ನ ನಾವು ಇಂಟರ್ವ್ಯೂ ಮಾಡೋಣ, ಬನ್ನಿ ಅವ್ರನ್ನ ಫಸ್ಟ್ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಸರ್ ನಮಸ್ತೆ. ಇವ್ರ ಹೆಸರು ಚಂದನ್ ಅಂತ. ಸೊ ಚಂದನ್ ಅವ್ರಿಗೆ ಫಸ್ಟ್ ಆಫ್ ಆಲ್ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಚಂದನ್ ಅವರೇ. ಮೊದಲನೇದಾಗಿ ಸರ್, ನಿಮ್ಮ ಬಗ್ಗೆ ಒಂದು ಕಿರು ಪರಿಚಯ. ಸೊ ನೀವು ಹುಟ್ಟಿದ್ದು ಬೆಳೆದಿದ್ದು ಓದಿದ್ದು ಎಲ್ಲ ಎಲ್ಲಿ ಹೇಗೆ ಅಂತ? ನನ್ನ ಹೆಸರು ಚಂದನ್ ಶರ್ಮಾ. ನಾನು ಹುಟ್ಟಿದ್ದು ತುಮಕೂರಲ್ಲೇ, ಬೆಳೆದಿದ್ದೆಲ್ಲ ನರಸಾಪುರ, ಹೆಬ್ಬಾಕದ ಹತ್ರ ಇದೆಯಲ್ಲ ಅಲ್ಲಿ. ನಮ್ಮ ಅಜ್ಜಿ ತಾತನ ಜೊತೆ ಬೆಳೆದಿದ್ದು. ಸೆಕೆಂಡ್ PUC ಕಂಪ್ಲೀಟ್ ಮಾಡಿದ್ದೀನಿ, ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿರೋದು. ಸೊ ಇವಾಗ ಯಾರೇ ಒಬ್ಬರು ಫಿಟ್ನೆಸ್ ಇಂಡಸ್ಟ್ರಿಗೆ ಬರಬೇಕು ಅಂದರೆ ಅವರು ಮೊದಲು ಫಿಟ್ನೆಸ್ ಫ್ರೀಕ್ ಆಗಿರ್ತಾರೆ. ಸೊ ನಾನೊಬ್ಬ ಫಿಟ್ನೆಸ್ ಫ್ರೀಕ್ ಆಗಿದ್ದೀನಿ ಅಂದಾಗ ಮಾತ್ರ ಅವ್ರು ಫಿಟ್ನೆಸ್ ಇಂಡಸ್ಟ್ರಿನ ಎಂಟರ್ ಆಗೋಕ್ಕೆ ಸಾಧ್ಯ. ಸೊ ನೀವು ಯಾವಾಗ ಫಿಟ್ನೆಸ್ ಫ್ರೀಕ್ ಆಗಿ ಈ ಒಂದು ಫಿಟ್ನೆಸ್ ಇಂಡಸ್ಟ್ರಿನ ಎಂಟರ್ ಆಗಿದ್ದೀರಾ? ನಾನು ಫಿಟ್ನೆಸ್ ಟ್ರೈನರ್ ಆಗಿ ಸೇರಿಕೊಂಡಿದ್ದು ಬೆಂಗಳೂರಲ್ಲಿ 2016. ಓಕೆ, 2 ವರ್ಷ ಟ್ರೈನಿಂಗ್ ತೊಗೊಂಡೆ ಚೆನ್ನಾಗಿ. ಅಲ್ಲೇ ಟ್ರೈನರ್ ಆಗಿ ನನ್ನ ಪ್ರಮೋಟ್ ಮಾಡಿದ್ರು. ಬಸ್ ಒಳ್ಳೆ ಸರ್ಟಿಫೈಡ್ ಟ್ರೈನರಿಂದ ವರ್ಕೌಟ್ಸು ಡಯಟ್ ಬಗ್ಗೆ ಎಲ್ಲ ಕಲ್ತ್ಕೊಂಡು ಅಲ್ಲೇ ಟ್ರೈನರ್ ಆಗಿ ಸೇರಿಕೊಂಡಿದ್ದೆ. ಮತ್ತು ಲಾಕ್ಡೌನ್ ಆದಮೇಲೆ ನಮ್ಮ ತುಮಕೂರು ಕಡೆಗೆ ಬಂದುಬಿಟ್ಟೆ. ಆಮೇಲೆ ನೋಡ್ತಾ ಇದ್ದಾಗ ನನಗೆ ತುಮಕೂರಲ್ಲಿ ಯಾವ ಜಿಮ್ಮು ಚೆನ್ನಾಗಿದೆ ಅಂತ ಹುಡುಕ್ತಾ ಇದ್ದೆ. ಆವಾಗ ನಮ್ಮ ಫಿಟ್ನೋಲಿಕ್ ಜಿಮ್ಮು ಕಾಣಿಸ್ತು, ನಂಬರ್ ತಗೊಂಡು ಕಾಲ್ ಮಾಡಿದೆ, ಬಂದೆ, ಇಂಟರ್ವ್ಯೂ ಮಾಡಿದ್ರು. ಒಂದು 3 ಇಂಟರ್ವ್ಯೂ ಮಾಡಿದ್ರು, ಅಷ್ಟರಲ್ಲೂ ಪಾಸಾದೆ. ತುಂಬ ಚೆನ್ನಾಗಿ ಎನ್ವೈರ್ಮೆಂಟೆಲ್ಲ ಚೆನ್ನಾಗಿದೆ. ನಮ್ಮ ಶರ್ಮಿಳಾ ಮೇಡಮ್ ತುಂಬ ಸಪೋರ್ಟ್ ಮಾಡ್ತಾರೆ ಎಲ್ಲದಕ್ಕೂ. ಇವಾಗ ಗಿನ್ನೆಸ್ ರೆಕಾರ್ಡ್ ಮಾಡ್ತಿದ್ದೀನಿ ಅನ್ನೋದಕ್ಕೂ ಅವರೇ ಸಪೋರ್ಟ್ ಮಾಡ್ತಾ ಇರೋದು. ತುಂಬ ಖುಷಿ ಅನಿಸುತ್ತೆ ಇಲ್ಲೆಲ್ಲ ಕೆಲಸ ಮಾಡೋಕ್ಕೆ ನಮಗೆ. ಓಕೆ ಚಂದನ್, ಇವಾಗ ಗಿನ್ನೆಸ್ ರೆಕಾರ್ಡ್ ಬಗ್ಗೆ ಮಾತಾಡೋಣ. ಫಸ್ಟು ನೀವು ಗಿನ್ನೆಸ್ ರೆಕಾರ್ಡ್ ಮಾಡಲೇಬೇಕು ಅಂತ ಒಂದು ಗೋಲ್ ಸೆಟ್ ಮಾಡ್ಕೊಂಡು ಮಾಡಿದ್ರ ಅಥವಾ ಅದು ಆಕ್ಸಿಡೆಂಟಲಿ ಅದೊಂದು ಗಿನ್ನೆಸ್ ರೆಕಾರ್ಡ್ ಆಗಿದೆಯಾ? ಅದು ಮಾಡಬೇಕು ಅಂತಲೇ ಅಂದ್ಕೊಂಡು ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ ಮನಸ್ಸಿಗೆ ಬಂದಿದ್ದು ಯಾಕೆ ಅಂದರೆ, ನಾನು ಚಿಕ್ಕ ಹುಡುಗ ಇದ್ದಾಗ ಟಿ ವಿಲಿ ಒಬ್ಬರ ಬಗ್ಗೆ ತೋರಿಸ್ತಾ ಇದ್ರು, ಅವರು ಪುಷಪ್ಸು ಕಂಟಿನ್ಯೂಸ್ ಆಗಿ ಒಂದು 110 ಹೊಡೆದ್ಬಿಟ್ಟು ವರ್ಲ್ಡ್ ರೆಕಾರ್ಡ್ ಮಾಡ್ತಾರೆ. ಆವಾಗ ಈ ಥರ ನಾನು ಫಿಟ್ನೆಸ್ಸಲ್ಲಿ ಏನಾದರೂ ಮಾಡಿಬಿಟ್ಟು ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ ಮಾಡಬೇಕು ಅಂತ ಆವಾಗಲಿಂದ ತುಂಬ ಆಸೆ ಇತ್ತು. ಆದರೆ ಕಮಿಟ್ಮೆಂಟ್ಸಿಂದ ಇಷ್ಟು ದಿನ ಟ್ರೈ ಮಾಡೋಕ್ಕಾಗಿರಲಿಲ್ಲ. ಆದರೆ ಇವಾಗ ಈ ಸಿಚುವೇಶನ್ನು ಕಾಂಪಿಟೇಷನ್ ತುಂಬ ಇದೆ, ಏನಾದರೂ ಸಾಧಿಸ್ಬೇಕು ಅನ್ನೋ ಆಸೆಯಿಂದ ಇದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಓಕೆ, ನಿಮ್ಮ ಗಿನ್ನೆಸ್ ರೆಕಾರ್ಡ್ ಬಗ್ಗೆ ಹೇಳಿ ಅಂದರೆ ಹೇಗೆ? ಸಿಂಗಲ್ ಲೆಗ್ ಸಿಂಗಲ್ ಹ್ಯಾಂಡ್, ಒನ್ ಹ್ಯಾಂಡ್ ಒನ್ ಲೆಗ್ ವಿತ್ 9 kg ತೂಕ ಇಟ್ಕೊಬೇಕು ಬೆನ್ಮೇಲೆ, 1 ನಿಮಿಷಕ್ಕೆ 30 ವರ್ಲ್ಡ್ ರೆಕಾರ್ಡ್ ಇರೋದು. ನಾನು ಇವಾಗ ಒಂದು 32-33 ಮಾಡ್ತೀನಿ.
ಓಕೆ, ಸೊ 30 ಕೌಂಟ್ಸ್ ಮಾಡ್ತಿದ್ದಾರೆ, ಸೊ ನೀವೀಗ 33 ಕೌಂಟ್ಸ್ ಮಾಡಿದ್ದೀರಾ. ಸೊ ನಿಜವಾಗ್ಲೂ ಕಂಗ್ರ್ಯಾಚುಲೇಷನ್ಸ್. ಈಗ ಇಂಥ ಒಂದು ಪ್ರತಿಭೆ ನಮ್ಮ ತುಮಕೂರಲ್ಲಿದೆ ಅಂದರೆ ಅದನ್ನು ಹೇಳ್ಕೊಳಕ್ಕೆ ನಮಗೆ ಹೆಮ್ಮೆ ಅನಿಸ್ತಾ ಇದೆ. ಓಕೆ, ಇದಕ್ಕೆ ನಿಮಗೆ ಎಷ್ಟು ಸಪೋರ್ಟ್ ಸಿಕ್ಕಿದೆ ಈಗ ಫಿಟ್ನೋಹಾಲಿಕ್ ಜಿಮ್ಮಿಂದ? ಸೊ ಇಲ್ಲಿರುವಂತಹ ಸಿಬ್ಬಂದಿಗಳಿಂದ ನಿಮಗೆ ಎಷ್ಟು ಒಳ್ಳೆ ಸಪೋರ್ಟ್ ಇದೆ, ಇಲ್ಲಿ ಎಂಥ ಒಂದು ಎನ್ವೈರನ್ಮೆಂಟ್ ಇದೆ? ಈ ವಿಷಯ ನಮ್ಮ ಶರ್ಮಿಳಾ ಮೇಡಮ್ ಹೇಳ್ತಿದ್ದಂಗೆ ತುಂಬ ಖುಷಿಪಟ್ಟರು. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ನಾನಿದ್ದೀನಿ, ಹಿಂಗೆಲ್ಲ ನಿಮ್ಮ ಬಗ್ಗೆ ಈ ಥರ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಸಪೋರ್ಟ್ ಮಾಡಿದ್ರು. ಇಲ್ಲಿ ಡೈಲಿ ಇಲ್ಲೇ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ, 3 ಟೈಮ್ ಪ್ರಾಕ್ಟೀಸ್ ಮಾಡ್ತಿದ್ದೆ. ನಮ್ಮ ಫಿಟ್ನೋಲಿಕ್ ಜಿಮ್ಮಲ್ಲಿ ಫಿಟ್ನೆಸ್ ಮ್ಯಾನೇಜರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಟ್ರೈನರ್, 21 ಇಯರ್ಸ್ ಟ್ರೈನಿಂಗ್ ಎಕ್ಸ್ಪೀರಿಯನ್ಸ್ ಇರೋದವ್ರಿಗೆ 3 ಟೈಮ್ಸ್ ಬೆಸ್ಟ್ ಟ್ರೈನರ್ ಅವಾರ್ಡ್ನ ಗೋಲ್ಡ್ ಜಿಮ್ಮಲ್ಲಿ ತೊಗೊಂಡಿದ್ದಾರೆ. ಅವರು ತುಂಬ ಸಪೋರ್ಟ್ ಮಾಡಿದ್ರು ನನಗೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡೋಕ್ಕೆ. ನಾನು ಕೇಳ್ತಿದ್ದೆ, ಅಣ್ಣ ಇದು ನನ್ನ ಕೈಲಿ ಆಗುತ್ತಾ ಅಂತ. ಆವಾಗ ಅವರು ಮಾಡ್ತೀಯ ಮಾಡವ ನೀನು, ನಾನಿದ್ದೀನಿ, ಸಪೋರ್ಟ್ ಮಾಡ್ತೀನಿ ಮಾಡು ಅಂತ ಹೇಳಿ ನನಗೆ ತುಂಬ ಎನ್ಕರೇಜ್ ಮಾಡಿ ನನಗೆ ಸ್ಫೂರ್ತಿ ತುಂಬಿ ಇವಾಗ ನಾನು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಗೆ ಅಟೆಂಪ್ಟ್ ರೆಡಿ ಆಗೋಂಗೆ ಮಾಡಿದ್ದಾರೆ. ತುಂಬ ಖುಷಿಯಾಗುತ್ತೆ. ಮತ್ತು ಎಲ್ಲ ಟ್ರೈನರ್ಸು ಹಂಗೆ ಸಪೋರ್ಟ್ ಮಾಡಿದ್ದಾರೆ, ಕಿರಣ್ ಆಗಲಿ, ಅಶ್ವಿನ್ ಅಣ್ಣ, ಹೀಗೆ ಎಲ್ಲರೂ ಸಪೋರ್ಟ್ ಒಟ್ಟಿನಲ್ಲಿ ತುಂಬ ಸಪೋರ್ಟಿವ್ ಆಗಿದ್ದಾರೆ ಎಲ್ಲರೂ, ಟ್ರೈನರ್ಸು ಅಷ್ಟೇ, ಎಲ್ಲರೂ ಹಂಗೆ ಇದ್ದಾರೆ. ಫ್ಯಾಮಿಲಿ ಥರ ಇದ್ದೀವಿ. ಬ್ಯೂಟಿಫುಲ್. ಸೊ ಸಾಮಾನ್ಯವಾಗಿ ನೀವು ಎಷ್ಟು ಹವರ್ಸ್ ವರ್ಕೌಟ್ ಮಾಡ್ತೀರಾ ದಿನಕ್ಕೆ? ಹಾಗೆ ನಿಮ್ಮ ಡಯೆಟ್ ಹೇಗಿದೆ? ತುಂಬ ಸ್ಟ್ರಿಕ್ಟ್ ಡಯೆಟಾ ಅಥವಾ ಒಂದು ಈಸಿ ಫ್ಲೋ ಡಯೆಟಾ? ಯಾವ ಥರ ನಿಮ್ಮದು ವರ್ಕೌಟ್ ಆ್ಯಂಡ್ ಡಯೆಟ್? ನಾನು ಡೈಲಿ 3 ಅವರ್ಸ್ ವರ್ಕೌಟ್ ಮಾಡ್ತೀನಿ. ಡಯಟ್ ಅಂದರೆ ನಾನು ತುಂಬ ಕಮ್ಮಿ ಏನು ಡಯಟ್ ಮಾಡಲ್ಲ, ಹೆಲ್ದಿ ಫುಡ್ಸ್ ಅಷ್ಟೇ. ಅನ್ಹೆಲ್ದಿ ಫುಡ್ಸ್ ಎಲ್ಲ ತಿನ್ನೋಕೆ ಹೋಗಲ್ಲ, ಯಾಕೆಂದರೆ ಆ್ಯಸ್ ಎ ಟ್ರೈನರ್ ಫಿಟ್ ಆಗಿದ್ರೇ ವ್ಯಾಲ್ಯೂ. ಹಾಗಾಗಿ ಓಕೆ, ನಾನು ಟ್ರೈನರ್ ಬಗ್ಗೆ ಅಂತೂ ಹೇಳಲೇಬೇಕು. ಈಗ ಒಬ್ಬರು ಟ್ರೈನರ್ ಅಂದರೆ ಸಾಕಷ್ಟು ಜನನ ಟ್ರೈನ್ ಮಾಡಬೇಕು. ಸೊ ಫಸ್ಟು ಅವ್ರು ಕರೆಕ್ಟಾಗಿದ್ದಾಗ ಮಾತ್ರ ಅವ್ರು ಬೇರೆಯವ್ರಿಗೆ ನೀನು ಕರೆಕ್ಟಾಗಿರು ಅಂತ ಹೇಳೋಕ್ಕೆ ಸಾಧ್ಯ. ಸೊ ಇವರು ಟ್ರೈನರ್ಸ್ ಹೇಗೆ ಅಂದರೆ ಫಸ್ಟು ಅವ್ರು ಫಿಟ್ ಆಗಿರಬೇಕು. ಅವರು ನಾವು ಅಟ್ಲೀಸ್ಟ್ ಒಂದು ಚೀಟ್ ಮೀಲ್ ಚೀಟ್ ಅಂತ ಮಾಡ್ಕೋತೀವಿ, ಬಟ್ ಅವರು ವರ್ಷವಿಡೀ ಡಯೆಟಲ್ಲೇ ಇರ್ತಾರೆ. ಸೊ ಇಷ್ಟು ತ್ಯಾಗ ಮಾಡ್ತಾರೆ ನಮ್ಮ ಟ್ರೈನರ್ಸ್ಗಳು. ಸೊ ಇಂಥ ಒಂದು ಟ್ರೈನರ್ ನಮ್ಮ ತುಮಕೂರಲ್ಲಿದ್ದಾರೆ, ಗಿನ್ನಿಸ್ ರೆಕಾರ್ಡ್ ಮಾಡಿದ್ದಾರೆ ಇಂಥ ಒಬ್ಬ ಟ್ರೈನರು. ಸೊ ಸಾಕಷ್ಟು ಹೆಮ್ಮೆ ಅನಿಸುತ್ತೆ. ಸೊ ನೀವೀಗ ಸಾಕಷ್ಟು ಜನ ಇವಾಗ ಸಣ್ಣ ಆಗಬೇಕು ಅಂದ್ಕೊಂಡಿರ್ತಾರೆ, ಇಲ್ಲ ಬಾಡಿ ಬಿಲ್ಡ್ ಮಾಡಬೇಕು ಅಂದ್ಕೊಂಡಿರ್ತಾರೆ, ಅಥವಾ ಕೆಲವರು ಫಿಟ್ನೆಸ್ ಫ್ರೀಕ್ ಆಗಬೇಕು ಅಂದ್ಕೋತಾರೆ. ಸೊ ಅಂಥವ್ರಿಗೆಲ್ಲ ಏನು ಸಜೆಷನ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಈ ಫಿಟ್ನೆಸ್ಸಲ್ಲಿ ಡೆಡಿಕೇಶನ್ ತುಂಬ ಇಂಪಾರ್ಟೆಂಟು, ಪ್ಲಸ್ ಡಯಟ್ ಮಾಡಬೇಕು. ಸುಮ್ಮನೆ ವಾರಕ್ಕೆ 2-3 ದಿನ ವರ್ಕೌಟ್ ಮಾಡಿಬಿಡೋದು, ಸುಮ್ಮನೆ ಲೇಜಿ ಆಗಿರೋದು ಅದೆಲ್ಲ ಮಾಡಬಾರ್ದು. ಫಿಟ್ನೆಸ್ ಅಂದರೆ ಇಟ್ಸ್ ಎ ಪಾರ್ಟ್ ಆಫ್ ಲೈಫ್ ಅಂದಮೇಲೆ ಅದಕ್ಕೆ ತುಂಬ ಕಾನ್ಸಂಟ್ರೇಷನ್ ಕೊಟ್ಟು ತುಂಬ ಶ್ರದ್ಧೆಯಿಂದ ವರ್ಕೌಟ್ ಮಾಡ್ಕೊಂಡು ಹೋದರೆ ಯಾರು ಬೇಕಾದರೂ ಅವ್ರ ಟಾರ್ಗೆಟ್ ರೀಚ್ ಆಗ್ಬೋದು ಅಂತ ಹೇಳ್ತೀನಿ. ಓಕೆ, ಬ್ಯೂಟಿಫುಲ್. ಸೊ ಇವಾಗ ಈಗ ಸಣ್ಣ ಆಗಬೇಕು ಅಂತ ಅನ್ಕೋತಾರಲ್ಲ, ಸೊ ಕೆಲವ್ರು ಅನ್ಬಿಡ್ತಾರೆ ನಾವು ಒಂದು ಮಂತಲ್ಲೇ ನಾನು ಇಷ್ಟು 10 kgs ಲಾಸ್ ಮಾಡಿಬಿಡ್ತೀನಿ ಅಂತ ಎಲ್ಲ ಹೇಳ್ತಾರಲ್ಲ. ಸೊ ಅದು ಕೆಲವ್ರು ಹೇಳೋದು ಅದಕ್ಕೆ ಹೆಲ್ದಿ ವೇ ಆಫ್ ರೆಡ್ಯೂಸಿಂಗ್ ವೆಯ್ಟ್ ಅಲ್ಲ ಅಂತ ಹೇಳ್ತಾರೆ. ಅಂದರೆ ಹೆಲ್ದಿಯಾಗಿ ಒಂದು ಮಂತಲ್ಲಿ 10 kg ಲಾಸ್ ಆಗೋದು ಅಂದರೆ ಅದು ಸುಮ್ಮನೆ ಅಲ್ಲ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಒಂದು ಮಂತಲ್ಲಿ 10 kg ಸಣ್ಣ ಆಗೋದು ಅದು ನಾಟ್ ಆ್ಯನ್ ಈಸಿ ಟಾಸ್ಕ್, ಹಂಗಂತ ಕಷ್ಟ ಅಂತೂ ಏನಲ್ಲ. ತುಂಬ ಕಷ್ಟಪಟ್ಟು ವರ್ಕೌಟ್ ಮಾಡಿ ಅದ್ರ ತಕ್ಕನಾಗಿ ಹಂಗೆ ಡಯಟ್ ಮಾಡಿದ್ರೆ ಆರಾಮಾಗಿ ಒಂದು ತಿಂಗಳಿಗೆ 10 kg ಇಳಿಸ್ಲೇಬಹುದು. ಹಂಗಾದರೆ ಅದೇನು ಅದರಿಂದ ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಅಂದರೆ ಇವಾಗ ಅದಕ್ಕೆ ಇವಾಗ ಎಲ್ಲ ಏನೇ ಮಾಡಿದ್ರೂ ಒಂದು ಲಿಮಿಟ್ ಇರಬೇಕು ಅಂತ ಹೇಳ್ತಾರಲ್ಲ, ಸೊ ನಿಮ್ಮ ಪ್ರಕಾರ ಒಂದು ಲಿಮಿಟ್ ಏನಿದೆ ಅಂದರೆ ಇಷ್ಟು kgs ನಾನು ರೆಡ್ಯೂಸ್ ಮಾಡ್ಬೋದಪ್ಪ, ಸೊ ಅದು ಇಲ್ಲಾಂದರೆ ತುಂಬಾ ವರ್ಕೌಟ್ ಮಾಡಬಾರ್ದು ಅಂತ ಹೇಳ್ತಾರೆ? ನಾರ್ಮಲ್ ಪೀಪಲ್ಸ್ಗೆಲ್ಲ 10 kg ರೆಡ್ಯೂಸ್ ಮಾಡೋಕೆ ತುಂಬ ಕಷ್ಟ ಆಗುತ್ತೆ. ಟ್ರೈನರ್ಸ್ಗಳಿಗೆ ಅಂದರೆ ಅದೆಲ್ಲ ಅಭ್ಯಾಸ ಇರುತ್ತಲ್ವಾ, 10 kg ಆರಾಮಾಗಿ ಇಳಿಸ್ಬೋದು. ನಾರ್ಮಲ್ ಮೆಂಬರ್ಸ್ಗೆ ಅಂತಂದರೆ ಅವರೆಲ್ಲ ಮ್ಯಾಕ್ಸಿಮಮ್ 6-7 kg ಒಂದು ಮಂತಲ್ಲೆಲ್ಲ ಇಳಿಸ್ಬೋದು. ಓಕೆ, ಈಗ ನೀವು ಸಾಕಷ್ಟು ಜನನ ಟ್ರೈನ್ ಮಾಡಿದ್ದೀರಾ, ಸೊ ನಿಮ್ಮ ಟ್ರೈನೀಸ್ ಎಲ್ಲ ಹೇಗಿದ್ದಾರೆ, ಸೊ ಅವ್ರಿಗೆ ನಿಮ್ಮ ಬಗ್ಗೆ ಏನು ಫೀಲ್ ಆಗುತ್ತೆ? ಎಲ್ಲ ತುಂಬ ಖುಷಿ ಪಡ್ತಾರೆ, ಅವ್ರದ್ದು ಟಾರ್ಗೆಟ್ ಎಲ್ಲ ಅಚೀವ್ ಆಗಿದೆ. ನೀವು ಒಂದ್ಸಲ ಅವ್ರನ್ನೇ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆ, ಅವ್ರದ್ದು ಹೈಯೆಸ್ಟ್ ಟಾರ್ಗೆಟ್ ಏನು ಅಚೀವ್ ಆಗಿರೋದು? ಒಬ್ಬರು ಪ್ರಜ್ವಲ್ ಬ್ರೋ ಅಂತ ಇದ್ದಾರೆ, ಅವ್ರದ್ದು 3 ಮಂತ್ಸಲ್ಲಿ 12 kg ಕಮ್ಮಿ ಆಗಿದೆ. ಓಕೆ, ಬ್ಯೂಟಿಫುಲ್. ಸೊ ಅವರಂತೂ ಇವಾಗ ಫುಲ್ ಹ್ಯಾಪಿ ಆಗಿದ್ದಾರೆ. ಲಾಸ್ ಅಷ್ಟೇ ಆಗಿರೋದು, ಮಸಲ್ ಬಿಲ್ಡ್ ಆಗಿದೆ.
ಆಕ್ಚುಲಿ ಇದು ಜನಕ್ಕೆ ನಿಜವಾಗ್ಲೂ ತಿಳ್ಕೊಬೇಕು, ಯಾಕಂದ್ರೆ ಸಣ್ಣ ಆಗಿದ ತಕ್ಷಣ ನಾನು ಸಣ್ಣ ಅದೇ ಅನ್ಕೋತಾರೆ. ದೇರ್ ಇಸ್ ಡಿಫ್ರೆನ್ಸ್ ಬಿಟ್ವೀನ್ ಫ್ಯಾಟ್ ಲಾಸ್ ಆ್ಯಂಡ್ ಮಸಲ್ ಲಾಸ್. ಸೊ ಕೆಲವ್ರಿಗೆ ಮಸಲ್ ಲಾಸ್ ಆಗಿ ಆದರೆ ಅದು ಆ್ಯಕ್ಚುಲಿ ಹೆಲ್ದಿ ಅಲ್ಲ. ಸೊ ಅದು ಸಾಕಷ್ಟು ತಿಳ್ಕೊಂಡಿರ್ಬೇಕು ಇದ್ರ ಬಗ್ಗೆ. ಸೊ ಇದಕ್ಕೆ ಟ್ರೈನರ್ಸ್ ಬೇಕೇ ಬೇಕಲ್ವಾ? ಹೌದು, ಬೇಕೇ ಬೇಕು. ಕೆಲವರು ನಾನೇ ವರ್ಕೌಟ್ ಮಾಡ್ಕೊತೀನಿ, ನಾನೇ ಸಣ್ಣ ಆಗ್ತೀನಿ ಇಂಥವ್ರಿಗೆಲ್ಲ ಏನು ಹೇಳ್ತೀರಾ? ಅಂದರೆ ಅದ್ರ ಬಗ್ಗೆ ನಾಲೆಡ್ಜ್ ಇದ್ದರೆ ಮಾಡ್ಕೋಬೋದು, ಏನು ನಾಲೆಡ್ಜ್ ಇಲ್ಲದೆ ಇದ್ದರೆ ಹೆಂಗೆ ಸಾಧ್ಯ? ಈಗೆಲ್ಲ ಯೂಟ್ಯೂಬಲ್ಲಿ ನೋಡ್ತಾರೆ, ಅದ್ರ ಪ್ರಕಾರ ಫಾಲೋ ಮಾಡ್ತಾರೆ, ರಿಸಲ್ಟ್ ಸಿಗಲ್ಲ, ಮತ್ತೆ ಜಿಮ್ಗೆ ಬರಬೇಕು ಅವರು. ಸುದ್ದಿ ಬೆಳೆಸಿ ಕೊನೆಗಿಲ್ಲಿಗೆ ಬರ್ತಾರೆ ಜನ. ಓಕೆ, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಚಂದನ್ ಅವ್ರಿಗೆ, ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಇನ್ನು ಸಾಕಷ್ಟು ಇದೇ ಥರ ಸಕ್ಸಸ್ನ ನೀವು ಕಾಣಿ ಅಂತ ನಾವೆಲ್ಲರೂ, ನಾವು ಮತ್ತು ನಮ್ಮ ಅಮೋಗ್ ಟಿ ವಿಯವ್ರು ನಿಮ್ಗೆ ಆಶಿಸ್ತೀವಿ. ಥ್ಯಾಂಕ್ ಯು ಚಂದನ್. ಓಕೆ, ಇವತ್ತು ಫಿಟ್ನೋಹಾಲಿಕ್ ಜಿಮ್ನ ಇನ್ನೊಬ್ಬ ಟ್ರೈನರ್ ಕಿರಣ್ ನಮ್ಮ ಜೊತೆ ಇದ್ದಾರೆ. ಸೊ ಅವ್ರ ಹತ್ರ ಮಾತಾಡೋಣ ಬನ್ನಿ. ಸೊ ನಮಸ್ತೆ ಕಿರಣ್. ಓಕೆ ಕಿರಣ್ ಅವರು, ನಿಮ್ಗೆ ಇವಾಗ ಫಿಟ್ನೆಸ್ ಬಗ್ಗೆ ಇಂಟ್ರೆಸ್ಟ್ ಬಂದಿದ್ದು ಯಾವಾಗ? ನನಗೆ ಈಗೊಂದು 4-5 ಇಯರ್ಸಿಂದ ತುಂಬ ಇಂಟ್ರೆಸ್ಟ್ ಇತ್ತು ಫಿಟ್ನೆಸ್ ಬಗ್ಗೆ. ಸೊ ಬಾಡಿ ಬಿಲ್ಡಿಂಗ್ ಮತ್ತು ಫಿಟ್ನೆಸ್ ಫಿಸಿಕ್ ಸೊ ಆ ಥರ ಎಲ್ಲ, ಬಟ್ ಅಷ್ಟೊಂದೆಲ್ಲ ನಮಗೆ ಐಡಿಯಾ ಎಲ್ಲ ಏನೂ ಇರಲಿಲ್ಲ. ಓಕೆ, ನಾನು ಯಾವುದು ಹಿಂಗೆ ಯಾವುದೋ ಒಂದು ಲೋಕಲ್ ಜಿಮ್ಮಲ್ಲಿ ಹೋಗಿ ಸೇರಿಕೊಂಡು ಏನೋ ಅಷ್ಟು ಕಲ್ತ್ಕೊಂಡು ಮತ್ತು ಇಲ್ಲಿ ಫಿಟ್ನೋಲಿಕ್ಕೆ ಜಾಯ್ನ್ ಆದೆ. ಸೊ ಇಲ್ಲಿಂದ ಒಂದು ತುಂಬ ಕನಸು ಕಟ್ಕೊಂಡೆ, ಏನೋ ಒಂದು ಮಾಡಬೇಕು ಅಂತ. ಸೊ ಒಂದು 4-5 ಇಯರ್ಸಿಂದ ಇದು ಮಾಡ್ತಾಯಿದ್ದೀನಿ. ಓಕೆ, ಸೊ ಇವಾಗ ನಿಮ್ಮ ಕೋ ಟ್ರೈನರ್ ಚಂದನ್ ಅವರು ಒಂದು ಗಿನ್ನೆಸ್ ರೆಕಾರ್ಡನ್ನು ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮಗೆ ಎಷ್ಟು ಖುಷಿ ಇದೆ, ನೀವು ಚಂದನ್ ಅವ್ರ ಬಗ್ಗೆ ಏನು ಹೇಳ್ತೀರಾ? ತುಂಬ ಖುಷಿ ಇದೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಅವರು ಚಂದನ್ ಅವ್ರ ಹಾರ್ಡ್ ವರ್ಕು, ಅವ್ರ ಡೆಡಿಕೇಷನ್ನು, ಸೊ ಅವ್ರ ಡಯೆಟ್ಟು, ಅವ್ರು ಹೇಗೆ ಮತ್ತು ಮಧ್ಯರಾತ್ರಿ 2:30-3 ಗಂಟೆಗೆಲ್ಲ ಬಂದು ವರ್ಕೌಟ್ ಮಾಡೋದು, ಮತ್ತು ಅವ್ರು ಇನ್ನೂ ನೈಟ್ ಮಾರ್ನಿಂಗ್ ಬರೋಕ್ಕಾಗಲ್ಲ ಅಂತೇಳಿ ನೈಟ್ ಇಲ್ಲೇ ಸ್ಟೇ ಆಗಿ ಮತ್ತೆ ಇಲ್ಲೇ ಇದ್ದು ಇಲ್ಲೇ ಫ್ರೆಶ್ ಅಪ್ ಆಗಿ ಇಲ್ಲೇ ರೆಡಿಯಾಗಿ ಇಲ್ಲೇ ವರ್ಕೌಟ್ ಮಾಡೋದು. ಸೊ ತುಂಬ ಖುಷಿಯಾಗುತ್ತೆ, ಏನೋ ನಮ್ಮ ಜಿಮ್ ಟ್ರೈನರ್ ನಮ್ಮ ಕೂಲಿಗ್ ಈ ಥರ ಮಾಡ್ತಾಯಿದ್ದಾರೆ ಅಂತಂದರೆ ತುಂಬ ಖುಷಿಯಾಗುತ್ತೆ. ಸೊ ನಾವು ಎನ್ಕರೇಜ್ ಮಾಡ್ತಾಯಿದ್ದೀವಿ. ಸೊ ಪ್ರತಿಯೊಂದು ಅಷ್ಟೇ, ಅವ್ರದ್ದು ವರ್ಕೌಟಿಂದ ಹಿಡಿದು ಅವ್ರದ್ದು ಡಯಟಿಂದ ಹಿಡಿದು ಅಷ್ಟೇ ತುಂಬ ಸ್ಟ್ರಿಕ್ಟಾಗಿ ಮಾಡ್ತಾರೆ, ಖುಷಿಯಾಗುತ್ತೆ ನಮಗೂ ಅವರು ಇದು ಮಾಡ್ತಾರದ್ರಿಂದ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಒಂದು ಗಿನ್ನೆಸ್ ರೆಕಾರ್ಡ್ ಅಂದರೆ ಸುಮ್ಮನೆ ಅಂತೂ ಅಲ್ಲ, ಇದ್ರ ಹಿಂದೆ ಎಷ್ಟು ಹಾರ್ಡ್ ವರ್ಕ್ ಇದೆ ನೋಡಿ. ಸೊ ಮಧ್ಯರಾತ್ರಿ ಬಂದು ವರ್ಕೌಟ್ ಮಾಡೋದು, ಇಲ್ಲ ಟೈಮ್ ಸಾಲಲಿಲ್ಲ ಅಂದರೆ ಇಲ್ಲೇ ಇದ್ಕೊಂಡು ವರ್ಕೌಟ್ ಮಾಡೋದು, ಸ್ಟ್ರಿಕ್ಟ್ ಡಯೆಟ್, ಸ್ಟ್ರಿಕ್ಟ್ ವರ್ಕೌಟು. ಸೊ ಯಾವುದೇ ಒಂದು ಸಾಧನೆ ಗುರಿಗೆ ನೀವು ಹೋಗ್ತಾ ಇದ್ದೀರಾ ಅಂದರೆ ಅದು ನಿಜವಾಗ್ಲೂ ಹಾದಿ ಈಸಿಯಾಗಂತೂ ಇರೋದಿಲ್ಲ. ಸೊ ಸಾಕಷ್ಟು ಕಲ್ಲು ಮುಳ್ಳು ಎಲ್ಲ ಇರುತ್ತೆ, ಇದನ್ನು ನೀವು ಮೆಟ್ಟಿನೇ ಹೋಗಬೇಕು ಅನ್ನೋದಕ್ಕೆ ಚಂದನ್ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಕೊತೀನಿ. ಓಕೆ ಕಿರಣ್ ಅವರೇ, ಈಗ ನಿಮಗೂ ಕೂಡ ಈಗ ಚಂದನ ನೋಡಿದ್ಮೇಲೆ ಏನಾದರೂ ಒಂದು ಗೋಲ್ ಸೆಟ್ ಮಾಡ್ಕೊಂಡಿದ್ದೀರಾ ಅಂದರೆ ಈಗ ನನಗೂ ಈ ಒಂದು ಗೋಲ್ ಬೇಕಪ್ಪ ಈ ಥರ, ಸೊ ಈ ಥರ ನಾನು ಮಾಡಬೇಕು ಅಂತ ಏನಾದರೂ ಒಂದು ಗೋಲ್ ಸೆಟ್ ಮಾಡ್ಕೊಂಡಿದ್ದೀರಾ? ಇದೆ, ಬಟ್ ಏನು ಅಂತಂದರೆ ಅದಕ್ಕೆಲ್ಲದಕ್ಕೂ ಫೈನಾನ್ಷಿಯಲಿನೂ ಸಪೋರ್ಟ್ ಇರಬೇಕು, ಎಲ್ಲ ಕಡೆಯಿಂದನೂ ಓಕೆ ಸಪೋರ್ಟ್ ಇದ್ದರೆ ಮಾಡ್ಬೋದು. ಬಟ್ ಓಕೆ, ಚಂದನಿಗೆ ಏನು ಇಲ್ಲ ಅಂತಂದರೆ ಅವ್ರು ಮಾಡ್ತಾಯಿದ್ದಾರೆ, ಅಷ್ಟು ಅದು ಖುಷಿ ಇದೆ ನಮಗೂ ಇದೆ. ಬಟ್ ಅದು ಕಮಿಟ್ಮೆಂಟ್ಸ್, ಅದು ಫ್ಯಾಮಿಲಿ ಎಲ್ಲ ಇರುತ್ತಲ್ಲ, ಸೊ ಅದರಿಂದ ನಮ್ಗೆ ಅಷ್ಟೊಂದೆಲ್ಲ ಏನು ಇಂಟ್ರೆಸ್ಟ್ ಇಲ್ಲ. ಓಕೆ, ಸೊ ನಾರ್ಮಲಾಗಿ ಇದ್ರೆ ಅಷ್ಟು ಆಗೋದು. ಓಕೆ, ಲಾಸ್ಟ್ಲಿ ಫಿಟ್ನೋಹಾಲಿಕ್ ಬಗ್ಗೆ ಏನು ಹೇಳ್ತೀರಾ, ನಿಮ್ಮ ಓನರ್ ಬಗ್ಗೆ ಏನು ಹೇಳ್ತೀರಾ, ಹಾಗೆ ಇಲ್ಲಿರುವಂಥ ಸಿಬ್ಬಂದಿಗಳು ಮತ್ತು ಇಲ್ಲಿನ ಎನ್ವೈರನ್ಮೆಂಟ್ ಬಗ್ಗೆ ಏನು ಹೇಳ್ತೀರಾ? ನನಗೆ ಫಿಟ್ನೋಲಿಕ್ ಅಂತಂದರೆ ನಿಜ ಹೇಳಬೇಕು ಅಂದರೆ ನನ್ನ ಲೈಫಲ್ಲೇ ನನ್ನದೊಂದು ಟರ್ನಿಂಗ್ ಪಾಯಿಂಟ್ ಅದು ಫಿಟ್ನೋಲಿಕ್ ಜಾಯಿನ್ ಆಗಿದ್ದು. ನಾನು ಹೇಗಿದ್ದೆ, ಹೇಗಾದೆ, ಎಲ್ಲೋ ಯಾವುದೋ ಒಂದು ಕಡೆ ಗಲ್ಲಿ ಜಿಮ್ಮಿಂದ ಇಟ್ಕೊಂಡು ಬಂದು ಮತ್ತು ಯಾವುದೋ ಊರಿಂದ ಗೊತ್ತಿಲ್ಲದೇ ಊರಿಂದ ಬಂದು ಇಲ್ಲಿ ಬಂದು ಓಡಾಡಿಕೊಂಡು, ಮೇಡಮು ಅಷ್ಟೇ ಓನರು, ಸೊ ಅವರು ನನ್ನ ಮಗನ ಥರ ನೋಡ್ಕೊಂಡಿದ್ದಾರೆ. ತುಂಬ ಖುಷಿಯಾಗುತ್ತೆ ನನಗೆ ಅವ್ರನ್ನ ಕಂಡ್ರೆ ನಿಜವಾಗ್ಲೂ. ಮತ್ತು ಇಲ್ಲಿಂದ ಜಿಮ್ಮು ಅಷ್ಟೇ, ಇಲ್ಲಿಂದ ಎಕ್ವಿಪ್ಮೆಂಟ್ಸು, ಇಲ್ಲಿನ ಎನ್ವಿರಾನ್ಮೆಂಟು, ಮತ್ತು ಟ್ರೈನರ್ಸ್ಗಳು ಇಲ್ಲಿ ಎಷ್ಟು ಅಡ್ಜಸ್ಟ್ಮೆಂಟು, ಹೇಗೆ ಅಂಡರ್ಸ್ಟ್ಯಾಂಡಿಂಗ್ ಇರ್ತಾರೆ, ತುಂಬ ಖುಷಿಯಾಗಿ ಇರ್ತಾರೆ. ಥ್ಯಾಂಕ್ ಯು ಕಿರಣ್, ಥ್ಯಾಂಕ್ ಯು ಸೋ ಮಚ್, ತುಂಬ ಚೆನ್ನಾಗಿ ಮಾತಾಡಿದ್ರಿ, ಹಾಗೆ ಚಂದನ್ ಅವ್ರ ಬಗ್ಗೆ ಸಾಕಷ್ಟು ಹೇಳಿದ್ದಕ್ಕೆ ಥ್ಯಾಂಕ್ಸ್ ಅ ಲಾಟ್. ಓಕೆ, ಇವಾಗ ಫಿಟ್ನೋಹಾಲಿಕ್ ಬರ್ತಿರುವಂತಹ ಒಬ್ಬ ಕಸ್ಟಮರ್ ಚೆನ್ನೇಗೌಡ ಅಂತ, ಅವ್ರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಸೊ ಎಷ್ಟು ಇಯರ್ಸಿಂದ ಬರ್ತಾ ಇದ್ದೀರಾ ಫಿಟ್ನೋಹಾಲಿಕ್ಗೆ? 3 ಇಯರ್ಸಿಂದ ಬರ್ತೀವಿ. ಓಕೆ, ಸೊ 3 ಇಯರ್ಸಿಂದ ಬರ್ತಾ ಇದ್ದೀರಾ ಅಂದರೆ ಕಾನ್ಸ್ಟೆಂಟಾಗಿ ನೀವು ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದೀರಾ ಫಿಟ್ನೋಹಾಲಿಕ್ಗೆ, ಫಿಟ್ನೆಸ್ಗೆ. ಸೊ ಹೆಂಗಿದೆ ನಿಮ್ಮ ಜರ್ನಿ 3 ಇಯರ್ಸ್? ಚೆನ್ನಾಗಿದೆ, ಲೈಕ್ ನಾಟ್ ಜಸ್ಟ್ ಫಿಸಿಕಲ್ ಮೆಂಟಲಿನು ಫ್ರೆಶ್ ಅನ್ಸುತ್ತೆ. ಅದಂತೂ ಹೌದು. ಫಸ್ಟ್ ಆಫ್ ಆಲ್ ನಾವು ಎಕ್ಸಸೈಸ್ ಮಾಡೋದ್ರಿಂದ ಅದು ಬರೀ ನಮ್ಮನ್ನ ಫಿಸಿಕಲಿ ಚೆನ್ನಾಗಿಡಲ್ಲ, ಮೆಂಟಲಿ ಕೂಡ ಅದು ನಮ್ಮನ್ನ ತುಂಬ ಹೆಲ್ದಿ ಮಾಡುತ್ತೆ. ಸೊ ಇವಾಗ ನಿಮ್ಮ ಟ್ರೈನರ್ ಯಾರು? ಚಂದನ್. ಓಕೆ, ಚಂದನ್ ಅವರು ನಿಮ್ಮ ಟ್ರೈನರು. ಸೊ ಇವಾಗ ಅವರು ಚಂದನ್ ಅವರು ಒಂದು ಗಿನ್ನೆಸ್ ದಾಖಲೆ ಅಂತ ಅವರು ಪ್ರಯಾಣನ ಸಾಗಿಸ್ತಾ ಇದ್ದಾರೆ. ಸೊ ಅವ್ರ ಬಗ್ಗೆ ನಿಮಗೆ ಎಷ್ಟು ಖುಷಿ ಇದೆ? ಇಲ್ಲ, ನನಗೂ ಪರ್ಸ್ನಲ್ ಟ್ರೈನರ್ ಅವರೇ ಆಗಿದ್ದು. ಸೊ ಚೆನ್ನಾಗಿ ಫುಲ್ ಡೆಡಿಕೇಟೆಡ್ ಆಗಿ ಎಲ್ಲರಿಗೂ, ಯಾರ್ಯಾರು ಪರ್ಸ್ನಲ್ ಟ್ರೈನಿಂಗ್ ಮಾಡ್ತಾರೋ ಎಲ್ಲರಿಗೂ ಚೆನ್ನಾಗಿ ಮಾಡ್ತಾರೆ. ಸೊ ನನ್ನ ಗೋಲ್ಸು ಅಚೀವ್ ಮಾಡಿಸಿದ್ದಾರೆ, ಫ್ಯಾಟ್ ಲಾಸ್ ಮಾಡಿಸಿದ್ದಾರೆ, ಮಸಲ್ ಗೇನ್ ಮಾಡಿಸಿದ್ದಾರೆ. ಸೊ ಅದೇ ನನಗೂ ಇವಾಗ ಗೊತ್ತಾಯ್ತು, ಅದು ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ ಮಾಡ್ತಿದ್ದಾರೆ ಅಂತ. ಸೊ ಆಲ್ ದಿ ಬೆಸ್ಟ್.
ಓಕೆ, ಥ್ಯಾಂಕ್ ಯು ಸೋ ಮಚ್. ಅಂದರೆ ಸಾಕಷ್ಟು ಜನ ಇವಾಗ ಇಲ್ಲಿರೋ ಎಲ್ಲ ಟ್ರೈನೀಸ್ ಕೂಡ ಅದೇ ಹೇಳಿದ್ರು, ಸುಮ್ಮನೆ ಮಾತಾಡಿಸ್ತಾ ಇದ್ದೆ, ಎಲ್ಲರೂ ಕೂಡ ನಮ್ಮದು ಒಂದು ಏನೇನಿದೆ ಗೋಲ್ಸ್ ಎಲ್ಲ ಅಚೀವ್ ಮಾಡಿದ್ದಾರೆ ಅಂದರು. ಸೊ ಅವ್ರಿಗೊಂದು ಆಲ್ ದಿ ಬೆಸ್ಟ್ ಹೇಳಿದ. ಅದಾದರೆ ಇಲ್ಲ, ಚಂದನ್ಗೆ ನಂಗೆ ತುಂಬ ಟೈಮಿಂದ ಗೊತ್ತು, ಸೊ ಅವ್ರು ಮಾಡ್ತಾರೆ ಅಂತ ಗೊತ್ತು. ರೆಕಾರ್ಡ್ ಆಲ್ ದಿ ಬೆಸ್ಟ್ ಬ್ರೋ ಚಂದನ್. ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ ಫಿಟ್ನೋಹಾಲಿಕ್ ಜಿಮ್ನ ಮುಖ್ಯಸ್ಥರು ಶರ್ಮಿಳಾ ಅವ್ರ ಜೊತೆ ಮಾತಾಡೋಣ, ಬನ್ನಿ. ಸೊ ನಮಸ್ತೆ ಮೇಡಮ್. ಓಕೆ, ಸೊ ಮೊದಲನೇದಾಗಿ ಹೆಣ್ಮಕ್ಳನ್ನ ಏಜ್ ಕೇಳಬಾರ್ದು ಅಂತಾರೆ, ಬಟ್ ನಾನು ನಿಮ್ಮನ್ನು ಕೇಳಲೇಬೇಕು, ದಯವಿಟ್ಟು ನಿಮ್ಮ ಏಜ್ ಎಷ್ಟು ಅಂತ ಹೇಳ್ತೀರಾ? ನಾನು ಲಾಸ್ಟ್ ವೀಕ್ 50 ಇಯರ್ಸ್ ಕಂಪ್ಲೀಟ್ ಮಾಡಿದ್ದೆ. ಮೈ ಗಾಡ್, ನಿಜವಾಗ್ಲೂ ದಿಸ್ ಇಸ್ ಅನ್ಬಿಲೀವೇಬಲ್. 50 ಇಯರ್ಸ್ ನೀವು ಒಂದು ಫಿಟ್ನೆಸ್ ಇಂಡಸ್ಟ್ರಿಯಲ್ಲಿ ಇದ್ದೀರಾ ಅಂದರೆ ಸೀರಿಯಸ್ಲಿ ಐ ಆಮ್ ಪ್ರೌಡ್ ಆಫ್ ಯು. ಓಕೆ, ಸೊ ನೀವಿಲ್ಲಿ ಫಿಟ್ನೆಸ್ ಫ್ರೀಕಾ ಫಸ್ಟ್ ಆಫ್ ಆಲ್? ಯಾ. ಓಕೆ, ಬ್ಯೂಟಿಫುಲ್. ಅಂದರೆ ಈಗ ಸಾಕಷ್ಟು ಲೇಡೀಸು ಒಂದು ಬ್ಯೂಟಿ ಇಂಡಸ್ಟ್ರಿ ಇಲ್ಲ ಆ ಒಂಥರ ಫ್ಯಾಷನ್ ಇಂಡಸ್ಟ್ರಿ ಇದಕ್ಕೆ ಹೋಗೋಕ್ಕೆ ಟ್ರೈ ಮಾಡ್ತಾರೆ, ಬಟ್ ನೀವು ಫಿಟ್ನೆಸ್ ಇಂಡಸ್ಟ್ರಿಗೆ ಬಂದಿರೋದು ನಿಜವಾಗ್ಲೂ ಒಂದು ಹೆಮ್ಮೆ ವಿಷಯ. ಸೊ ನಿಮಗೆ ಜಿಮ್ಮೇ ಓಪನ್ ಮಾಡಬೇಕು ಅಂತ ಏನಕ್ಕೆ ಅನಿಸ್ತು? ಆ್ಯಕ್ಚುಲಿ ನಾನು ತುಮಕೂರಿಗೆ, ಐ ಆಮ್ ಫ್ರಮ್ ಮಹಾರಾಷ್ಟ್ರ, ಸೊ ನಾನು ತುಮಕೂರಿಗೆ ಬಂದು ಒಂದು 27 ಇಯರ್ಸ್ ಆಗಿದೆ. ನಮ್ಮ ಇಬ್ಬರು ಮಕ್ಕಳು, ಸೊ ಅವರು ಬೆಂಗಳೂರಿಗೆ ಎಜುಕೇಷನ್ಗೆ ಅಂತ ಹೋಗಿದ್ಮೇಲೆ ನನಗೆ ಎಲ್ಲ ಫ್ರೀ ಟೈಮ್ ಇತ್ತು. ಸೊ ನನ್ನ ಫಿಟ್ನೆಸ್ ಮುಂಚೆಯಿಂದ ನಾನು ಸ್ವಲ್ಪ ಅದರಲ್ಲಿ ಫಿಟ್ನೆಸ್ ಡಯಟು ಅದೆಲ್ಲ ನನಗೆ ಪ್ರಯಾರಿಟಿ ನನ್ನ ಲೈಫ್ನಲ್ಲಿ ಇತ್ತು. ಸೊ ನಾನು ತುಮಕೂರಿನಲ್ಲಿ ನಮ್ಮ ತುಮಕೂರು ಜನಕ್ಕೆ ಎಲ್ಲ ಚೆನ್ನಾಗಿ ಜಿಮ್ ಶುರು ಮಾಡೋಣ ಅಂತ ಫಸ್ಟು 1 ಇಯರ್ ಎಲ್ಲ ಕೋರ್ಸ್ ಮಾಡಿಕೊಂಡು ಸ್ಟಡಿ ಮಾಡಿ, ಸೊ ಎಲ್ಲ ಬೆಸ್ಟ್ ಇಕ್ವಿಪ್ಮೆಂಟ್ಸು ಇದು ಆಲ್ ಇಕ್ವಿಪ್ಮೆಂಟ್ಸ್ ಫ್ರಮ್ USA, ಸೊ ಆ ಥರ ಎಲ್ಲ ತೊಗೊಂಡು ಎಲ್ಲ ಸೆಟಪ್ ಸೆಟ್ ಮಾಡಿ ಶುರು ಮಾಡಿದ್ದೀನಿ. ಸೊ ನಂದು ಏನಂದರೆ ನಮ್ಮ ತುಮಕೂರು ಪೀಪಲ್ಗೆ ಎಲ್ಲ ಚೆನ್ನಾಗಿ ನಾವು ಸರ್ವಿಸ್ ಕೊಡೋಣ ಆ ಉದ್ದೇಶಕ್ಕೆ, ಮತ್ತು ಎಲ್ಲ ಹೆಲ್ದಿ ಇರಬೇಕು ಅದಕ್ಕೆ ನಾವು ಶುರು ಮಾಡಿದ್ದೀವಿ. ಆ್ಯಕ್ಚುಲಿ ಏನಂದರೆ ಜಿಮ್ ಶುರು ಮಾಡೋದು ಇನ್ನೊಂದು ಉದ್ದೇಶ ಅಂದರೆ ನಮ್ಮದು ಫಿಸಿಕಲಿ ಫಿಟ್ನೆಸ್, ಅದಕ್ಕಿಂತ ಜಾಸ್ತಿ ನಮ್ಮದು ಮೆಂಟಲ್ ಫಿಟ್ನೆಸ್ ಇರುತ್ತೆ. ಸೊ ಎರಡನ್ನೂ ನಮಗೆ ಇಲ್ಲಿ ಬಂದುಬಿಟ್ಟು ಎಷ್ಟೊಂದು ಜನಕ್ಕೆ ಸ್ಟ್ರೆಸ್ ರಿಲೀಸ್ ಆಗುತ್ತೆ. ಸೊ ಫಿಸಿಕಲಿ ನೀವು ಫಿಟ್ ಇದ್ದರೆ, ಮೆಂಟಲಿ ಎರಡು ಫಿಟ್ ಇದ್ದರೆ ನಾವು ಏನು ಬೇಕಾದ್ರೆ ಅಚೀವ್ ಮಾಡ್ಬೋದು. ಅದಕ್ಕೆ ನಮ್ಮದು ಎಲ್ಲಿ ಯೋಗಾನೂ ಕ್ಲಾಸಸ್ ಇದೆ, ಯೋಗ ಕ್ಲಾಸಸ್ ಇದೆ, ಮತ್ತು ನಮ್ಮ ಜಿಮ್ನಲ್ಲಿ 15 ಇಯರ್ಸಿಂದ ಟಿಲ್ 72 ಇಯರ್ಸ್ ತನಕ ಎಲ್ಲ ಬರ್ತಾರೆ, 72 ಆ ಏಜ್ನಲ್ಲೂ ಬರ್ತಾರೆ. ಸೊ ನನಗೆ ಅದೇ ಒಂದು ಖುಷಿಯಾಗುತ್ತೆ, ಯಾಕಂದರೆ ಅಷ್ಟು ಜನ ಬಂದು ಆ ಬೆನಿಫಿಟ್ ತೊಗೊಳ್ತಿದ್ದಾರೆ, ಮೆಂಟಲಿ ಫಿಸಿಕಲಿ ಫಿಟ್ ಆಗ್ತಿದ್ದಾರೆ. ಸೊ ಅದು ಒಂದು ಖುಷಿಯಾಗುತ್ತೆ ನನಗೆ. ಸೊ ಅದಂತೂ ನಿಜ, ನಿಜವಾಗ್ಲೂ ತುಮಕೂರಲ್ಲಿ ಒಂದು ಬೆಸ್ಟ್ ಜಿಮ್ ಯಾವುದು ಅಂದರೆ ಫಿಟ್ನೋಹಾಲಿಕ್ ಅನ್ನೋದು ನಿಜವಾಗ್ಲೂ ಎಲ್ಲರ ಬಾಯಲ್ಲೂ ಇದೆ. ಸೊ ನಿಜವಾಗ್ಲೂ ಇದು USA ಬಂದಿರೋ ಎಕ್ವಿಪ್ಮೆಂಟ್ಸು, ಹಾಗೆ ಇಲ್ಲಿ ತುಂಬ ಒಳ್ಳೊಳ್ಳೆ ಟ್ರೈನರ್ಸ್, ಅದಕ್ಕೆ ಈಗಾಗಲೇ ನಾನು ಇಬ್ಬರು ಟ್ರೈನರ್ಸ್ ಹತ್ರ ಮಾತಾಡಿದೆ, ಇಬ್ಬರು ನೋಡಿದಾಗ್ಲೂ ಕೂಡ ಅನ್ನಿಸ್ತು ಎಂಥ ಒಳ್ಳೆ ಜಿಮ್ ಇದು ಅಂತ. ಸೊ ಈಗ ನೀವು ಚಂದನ್ ಬಗ್ಗೆ ಏನು ಹೇಳ್ತೀರಾ? ಒಂದು ಗಿನ್ನೆಸ್ ರೆಕಾರ್ಡ್ ಮಾಡಿದ್ದಾರೆ, ಸೊ ನಿಮ್ಮಲ್ಲಿರುವಂಥ ಒಬ್ಬ ಸಿಬ್ಬಂದಿ ಗಿನ್ನೆಸ್ ರೆಕಾರ್ಡ್ ಮಾಡ್ತಾ ಇದ್ದಾರೆ ಅಂದರೆ ಅದು ನಿಮಗೆ ಎಷ್ಟು ಖುಷಿ ಆಗ್ತಾ ಇದೆ? ಆ್ಯಕ್ಚುಲಿ ಏನಂದರೆ ನಾನು ಒಂದು ಮಾತು ಹೇಳಬೇಕು ಅಂದರೆ ಇದು ಫಿಟ್ನೋಲಿಗೆ ಏನು ಸಕ್ಸಸ್ ಬಂದಿರೋದು ಎಲ್ಲ ನಮ್ಮ ಟ್ರೈನರ್ಸು, ನಮ್ಮ ಸ್ಟಾಫು, ಸೊ ನಾನು ಎಲ್ಲರಿಗೆ ನಮ್ಮ ಫ್ಯಾಮಿಲಿ ಅಂತ ನಮ್ಮದು ಆ ಥರ ಇದೆ. ಸೊ ಎಲ್ಲ ಟ್ರೈನರ್ಸು ಎಲ್ಲ ಸ್ಟಾಫು ಎಲ್ಲ ತುಂಬ ಚೆನ್ನಾಗಿದ್ದಾರೆ. ಸೊ ಎಲ್ಲ ಅವರು ಸರ್ಟಿಫೈಡ್ ಟ್ರೈನರ್ಸು, ಮತ್ತು ಅವರೆಲ್ಲ ಹೇಳ್ಕೊಡೋದು ಎಲ್ಲ ಚೆನ್ನಾಗಿದೆ. ಸೊ ನಮ್ಮ ಚಂದನು 2020-21 ಅವ್ರು ಜಾಯ್ನ್ ಆದರು, ಆಫ್ಟರ್ ಲಾಕ್ಡೌನ್ ಆದಮೇಲೆ ಅವ್ರು ಜಾಯ್ನ್ ಆದರು. ಆ್ಯಕ್ಚುಲಿ ಆವಾಗ ಅವ್ರು ಎಷ್ಟು 22 ಇಯರ್ಸು, ಬಟ್ ಅವರು ತುಂಬ ಹಾರ್ಡ್ ವರ್ಕು ಅವರು ಎಲ್ಲ ಡೆಡಿಕೇಶನ್ ಎಲ್ಲ ನೋಡಿನೂ ಖುಷಿ ಆಯಿತು. ಆಮೇಲೆ ಎಲ್ಲ ಅವರು ಚೆನ್ನಾಗಿ ಎಲ್ಲ ವರ್ಕೌಟ್ ಎಲ್ಲ ಮಾಡ್ತಿದ್ರು, ಎಲ್ಲ ಹೇಳ್ಕೊಡೋದು ಮೆಂಬರ್ಸ್ಗೆ ಆ ಥರ ಎಲ್ಲ ಚೆನ್ನಾಗಿತ್ತು. ಸೊ ಅವರು ಒಂದು 3 ಮಂತ್ಸ್ ಬ್ಯಾಕು ನಾನು ಈ ಥರ ಮಾಡಬೇಕು ಮೇಡಮ್, ನನಗೆ ಈ ಥರ ಬಂದಿದೆ ಮಂತ್ಸ್ನಲ್ಲಿ ಗಿನ್ನಿಸ್ ರೆಕಾರ್ಡ್ದು ಅಟೆಂಪ್ಟ್ ಈ ಥರ ಇದೆ, ಸೊ ನಾನು ಇದು ಮಾಡೋಣ ಅಂತ. ನಮ್ಮೆಲ್ಲರಿಗೆ ತುಂಬ ಖುಷಿ ಆಯಿತು, ಆಯಿತು ಚಂದನ್ ನೀವು ಮಾಡಿ ಅಂತ. ಸೊ ಆವಾಗಿಂದ ಅವರೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ರು, ಅವರೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಡಯಟು ಅದೆಲ್ಲ ಅವರು ಚೆನ್ನಾಗೇ ಮಾಡ್ತಾರೆ. ಸೊ ಎಲ್ಲ ನಮ್ಮ ಫುಲ್ ನಮ್ಮ ಫ್ಯಾಮಿಲಿ ಫಿಟ್ನೋಲಿಕ್ ಫ್ಯಾಮಿಲಿ ಎಲ್ಲ ಅವ್ರಿಗೆ ಸಪೋರ್ಟ್ ಕೊಟ್ಟಿದ್ದೀವಿ, ಅವ್ರು ಚೆನ್ನಾಗಿ ಮಾಡ್ತಾರೆ ಅಷ್ಟೇ. ಸೊ ನಿಮ್ಮ ಕಡೆಯಿಂದ ಅಂತೂ 100% ಸಪೋರ್ಟ್ ಸಿಕ್ಕಿದೆ. ಸೊ ನಿಮ್ಮ ಕಡೆಯಿಂದ ಅಷ್ಟೇ ಅಲ್ಲ, ಇಲ್ಲಿರೋ ಟ್ರೈನರ್ಸ್ ಆಗಿರ್ಬೋದು, ಟ್ರೈನೀಸ್ ಆಗಿರ್ಬೋದು, ಸೊ ಎಲ್ಲ ಸ್ಟಾಫಿಂದನೂ ಒಳ್ಳೆ ಸಪೋರ್ಟ್ ಸಿಕ್ಕಿದೆ. ಸೊ ನಿಮಗೆ ನಿಜವಾಗ್ಲೂ ಫಸ್ಟ್ ಆಫ್ ಆಲ್ ನಿಮಗೆ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಅವ್ರಿಗೊಂದು ದಾರಿ ಮಾಡಿಕೊಟ್ಟಿರೋರು ನೀವು ಅಂದರೆ ಅದು ತಪ್ಪಾಗಲ್ಲ. ಸೊ ನಿಮಗೆ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತೀನಿ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.
ನೋಡಿದ್ರಲ್ಲ ವೀಕ್ಷಕರೇ, ಒಂದು ಗಿನ್ನಿಸ್ ದಾಖಲೆ ಹತ್ರ ಪ್ರಯಾಣ ಸಾಗಿಸ್ಬೇಕು ಅಂದರೆ ಅದು ನಿಜವಾಗ್ಲೂ ಈಸಿ ಅಂತೂ ಅಲ್ಲ. ಸೊ ಸಾಕಷ್ಟು ಒಂದು ಮುಳ್ಳಿನ ದಾರಿಯತ್ತ ಸಾಗಿ ಅದಾದಮೇಲೆ ತುಂಬ ಕಷ್ಟಗಳನ್ನ ನೋಡಿ ಅದಾದಮೇಲೆ ಒಂದು ಏನೇ ಒಂದು ಗೋಲ್ ಇದ್ರೂ ಕೂಡ ನಾವು ಅಚೀವ್ ಮಾಡೋಕ್ಕಾಗುತ್ತೆ. ಸೊ ಅಷ್ಟೇ ಅಲ್ಲ, ಫಿಟ್ನೋಹಾಲಿಕ್ ಅನ್ನೋ ಒಂದು ಸಂಸ್ಥೆ ಚಂದನ್ಗೆ ತುಂಬಾ ಹೆಲ್ಪ್ ಮಾಡಿದೆ ಅನ್ನೋದು. ಸೊ ಅಷ್ಟೇ ಅಲ್ಲ, ಇಲ್ಲೊಂದು ಒಳ್ಳೆ ಎನ್ವೈರನ್ಮೆಂಟ್ ಕೂಡ ಇದೆ. ಸೊ ಜಿಮ್ಗೆ ಬರೋರಿಗೆಲ್ಲ ಫಸ್ಟ್ ಹೇಳಬೇಕೇನಂದರೆ, ಎಕ್ಸಸೈಸ್ ಮಾಡೋದ್ರಿಂದ ನೀವು ಬರೀ ಫಿಸಿಕಲಿ ಫಿಟ್ ಆಗಿರಲ್ಲ, ಮೆಂಟಲಿ ಕೂಡ ಫಿಟ್ ಆಗಿರ್ತೀರ. ಸೊ ನಮ್ಮ ಫಿಸಿಕಲ್ ಹೆಲ್ತ್ ಎಷ್ಟು ಇಂಪಾರ್ಟೆಂಟೋ ನಮ್ಮ ಮೆಂಟಲ್ ಹೆಲ್ತ್ ಅದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಸೊ ನಾನು ಮತ್ತೊಬ್ಬ ಸಾಧಕರ ಜೊತೆ ಸಿಗ್ತೀನಿ, ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.